ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಜಾತ ಮಲ್ನಾಡ್ ಯೂಟ್ಯೂಬ್ ಚಾನಲ್ನ. ನಾನು ನಿಮ್ಮ ಪ್ರೀತಿಯ ಸುಜಾತ. ಇವತ್ತು ನಾನು ಚಟ್ನಿನ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ದೋಸೆ ಅಥವಾ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಅಕ್ಕಿ ರೊಟ್ಟಿ ಜೊತೆಗೂ ರಾಗಿ ರೊಟ್ಟಿ ಜೊತೆಗೂ ತುಂಬ ಚೆನ್ನಾಗಿರುವಂಥ ಒಂದು ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಫಸ್ಟ್ ಟೈಮ್ ನೀವೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋಸ್ನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಚಟ್ನಿ ರೆಸಿಪಿನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲೇದಾಗಿ ನಾನೇನು ತೊಗೊಂಡಿದ್ದೀನಿ ಅಂದರೆ, ಚಟ್ನಿಗೆ ಮೊದಲೇದಾಗಿ ಒಂದು ಫ್ರೈಡ್ ಪ್ಯಾನನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಬಿಸಿ ಆದ ನಂತರ ಸ್ವಲ್ಪ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಡ್ರೈ ರೋಸ್ಟ್ ಸಹ ಮಾಡ್ಕೋಬೋದು, ಸ್ವಲ್ಪ ಎಣ್ಣೆ ಹಾಕೊಂಡ್ರೇ ಚೆನ್ನಾಗಿರುತ್ತೆ. ಹಾಗೆ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಉದ್ದಿನಕಾಳನ್ನು ಹಾಕ್ತಾ ಇದ್ದೀನಿ. ಉದ್ದಿನಕಾಳು ಅಥವಾ ಬೇಳೆ ಯಾವುದಾದ್ರೂ ಹಾಕ್ಬೋದು. ಹಾಗೆ ಉದ್ದಿನಕಾಳನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕಿದ ನಂತರ ಬ್ಯಾಡಗಿ ಮೆಣಸಿನಕಾಯಿ 1-4, ಹಾಗೆ ಗುಂಟೂರು ಮೆಣಸಿನಕಾಯಿ 1-3 ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕಡಿಮೆ ಮಾಡೋದರಿಂದ ಸ್ವಲ್ಪ ಖಾರ ಕಮ್ಮಿ ಹಾಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು, ಗುಂಟೂರು ಮೆಣಸನ್ನು 1-2 ಜಾಸ್ತಿ ಹಾಕೋಬೋದು. ಹಾಗೆ ಬೆಳ್ಳುಳ್ಳಿನ 1 ಇಡಿ ಬೆಳ್ಳುಳ್ಳಿಯಷ್ಟು, 5-6 ಲಕ್ಷ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಜೊತೆಗೆ ಮೆಣಸು ಹಾಗೆ ಬೆಳ್ಳುಳ್ಳಿ ಫ್ರೈ ಆದ ನಂತರ 1 ಈರುಳ್ಳಿ ಹಾಗೆ 1 ಟೊಮೊಟೊನ ಹಾಕಿದ್ದೀನಿ. 1 ಸ್ಪೂನಷ್ಟು ನಾನು ಕಡಲೆಕಾಯಿ ಬೀಜನ ಹಾಕಿದ್ದೀನಿ. ನೀವು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಬೇಕಾಗಿಲ್ಲ. ಹಾಗೆ ಹಸಿ ಕೊಬ್ಬರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟೌವ್ ಆಫ್ ಮಾಡಿದ ಮೇಲೆ ನಾನು ಬಿಳಿ ಕಡಲೆನ ಹಾಕೊತಾ ಇದ್ದೀನಿ. ನಾವು ಚಟ್ನಿಗೆಲ್ಲ ಬಳಸ್ತೀವಲ್ವ, ಅದೇ ಕಡಲೆಪಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪನೇ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡೋದ್ರಿಂದ 2 ದಿನ ಇಟ್ಟರೂ ನೀವು ಆಚೆ ಕಡೆ ಫ್ರಿಜ್ ಇಲ್ಲದೇ ಹಾಗೆ ಇಟ್ಟರೂ ಸಹ ಇದು ಕೆಡಲ್ಲ. ಹಾಗೆ ಇವಾಗ ಉಪ್ಪು ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ಬರ್ತೀನಿ. ಇವಾಗ ಅದೇ ಪ್ಯಾನ್ಗೆ ಮತ್ತೊಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬೇಕಂದರೆ ಹಾಕಿ, ಇಲ್ಲಾಂದರೆ ಬೇಕಾಗಿಲ್ಲ. ಒಗ್ಗರಣೆ ಬೇಕನ್ಸಿದ್ರೆ ಮಾತ್ರ ಹಾಕಿ, ಇಲ್ಲಾಂದರೆ ಬೇಕಾಗಿಲ್ಲ. ಹಾಗೆ ಸಾಸಿವೆ ಮತ್ತು ಕರಿಬೇವಿನ ಜೊತೆಗೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಚಟ್ನಿ ಕೆಡಲ್ಲ, 2 ದಿನ ಸಹ ಆಚೆ ಕಡೆ ಇಡ್ಬೋದು. ಟಿಫಿನ್ ಬಾಕ್ಸ್ಗೆ ಹಾಕಿದ್ರೂ ಸಹ ಯಾವುದೇ ಕೆಟ್ಟ ಸ್ಮೆಲ್ ಬರಲ್ಲ. ಒಂಥರ ಆನಿಯನ್ ಹಾಕಿರೋದ್ರಿಂದ ಚಟ್ನಿಗಳು ಒಂದು ಸ್ವಲ್ಪ ಸ್ಮೆಲ್ ಬರುತ್ತಲ್ವ, ಆ ಥರ ಏನು ಸ್ಮೆಲ್ ಬರಲ್ಲ ಈ ಥರ ಮಾಡೋದ್ರಿಂದ. ನೋಡಿ, ಚಟ್ನಿ ರೆಡಿ ಆಗಿದೆ. ಇವಾಗ ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀರು ದೋಸೆ ಅಥವಾ ಅಕ್ಕಿ ರೊಟ್ಟಿ ಅಥವಾ ದೋಸೆ, ನಾರ್ಮಲ್ ದೋಸೆ ಮಾಡ್ತೀವಲ್ವ, ಅದಕ್ಕೂ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ನಾವು ಚಿತ್ರಾನ್ನ ಮಾಡಿಕೊಂಡ್ರೆ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆನೂ ಸಹ ನಾವು ಇದನ್ನು ಸರ್ವ್ ಮಾಡ್ಬೋದು. ಸರ್, ಇವಾಗ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೀವು ಏನಾದರೂ ಹೊಸದ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ನಾನು ಮತ್ತೆ ಸಿಗ್ತೀನಿ. ನಾನಿಲ್ಲಿ ದೋಸೆ ಜೊತೆಗೆ ಈ ಚಟ್ನಿನ ಸರ್ವ್ ಮಾಡಿದ್ದೀನಿ. ನೀವು ಸಹ ದೋಸೆ ಮಾಡಿದವಾಗ ಈ ರೆಸಿಪಿನ ತಪ್ಪದೇ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.